सीनियर सिटीजन स्कीम के तहत 60 से 65 साल की उम्र के बुजुर्गों के लिए गवर्नमेंट की जानिब से हर महीना पेंशन के तौर पर कुछ रकम अकाउंट में डाली जाती थी, जिसके जरिए गरीब बुजुर्ग अपनी टूटी फूटी जरूरतें पूरी किया करते थे। लेकिन कर्नाटक में पिछले 8 महीने से गरीब बुजुर्ग के अकाउंट में कोई पेंशन नहीं भेजा जा रहा है, जिसकी वजह से ये बुजुर्ग लोग काफी परेशान हैं। गुलबर्गा शहर में डीसी ऑफिस के सामने सीपीआईएम के डिस्ट्रिक्ट सेक्रेटरी शरणा बसप्पा ममशेट्टी ने कर्नाटका गवर्नमेंट के खिलाफ एहतजाज कर तमाम बुजुर्गों के लिए 8 महीने से रोके गए पेंशन को रिलीज करने की मांग की। कोविड 19 कोरोना वायरस लॉकडाउन संदर्भदल्लि ವಿಧವೆಯರಿಗೆ ವೃದ್ಧರಿಗೆ ಅಂಗವಿಕಲಚೇತನ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ಹಣ ಬಿಡುಗಡೆ ಮಾಡ್ತೀವಿ, 3 ತಿಂಗಳ ಅಡ್ವಾನ್ಸ್ ಆಗಿ ಹಣ ಹಾಕ್ತೀವಿ ಅಂತ ಹೇಳಿರುವಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ಆದರೆ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಹಣ ಬಂದಿರೋದಿಲ್ಲ. ಸುಳ್ಳು ಹೇಳಿಕೆ ನೀಡಿದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ತಕ್ಷಣವೇ ಹಣ ಬಿಡುಗಡೆ ಮಾಡಬೇಕು, ಮತ್ತೆ ಎಷ್ಟೋ ಕಚೇರಿಯಿಂದ ಪೋಸ್ಟ್ ಆಫೀಸಿಂದ ಎಷ್ಟೋ ಕಚೇರಿಗೆ ಅಲೆದಾಡಿಸ್ತಕ್ಕಂಥ ತಪ್ಪಬೇಕು, ಅವ್ರ ಹಣ ಬಿಡುಗಡೆ ಮಾಡಬೇಕಂತೇಳಿ ಸಿಪಿಐಎಂ ಪಕ್ಷ ಕಲಬುರಗಿ ಜಿಲ್ಲಾ ಸಮಿತಿ ಒತ್ತಾಯ ಮಾಡ್ತದೆ. ಜೊತೆಗೆ ಕಲಬುರಗಿ ನಗರದಲ್ಲಿ ಇವತ್ತು ವ್ಯಾಪಾರಸ್ಥರ ಸಮಸ್ಯೆ ತುಂಬ ಗಂಭೀರ ಆಗಿದೆ. ಆ ವ್ಯಾಪಾರಸ್ಥರ 3 ತಿಂಗಳ ಕೆಲಸ ಇಲ್ಲದೇ ಲಾಕ್ಡೌನ್ನಿಂದ ಬಂದಾಗಿತ್ತು ದುಕಾನ್ಗಳು, ಅವರು ಬಾಡಿಗೆ ವಸೂಲಿ ಮಾಡ್ತಿದ್ದಾರೆ. ಅದಕ್ಕಾಗಿ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕೆ ತಕ್ಷಣವೇ ಅಂತ ಒಂದು ಜಾರಿ ಮಾಡಿ ಸರ್ಕಾರ ನಿರ್ದೇಶನ ಹೊರಡಿಸಿ ಅವ್ರದ್ದು 3 ತಿಂಗಳ ಇವತ್ತು ಬಾಡಿಗೆಯನ್ನು ಇವತ್ತು ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನು ಸಿಪಿಐಎಂ ಪಕ್ಷ ಒತ್ತಾಯ ಮಾಡಿದೆ.